ಅಲ್ಲಲ್ಲ ಈಗ ಏನಿದೆ ಅಂದ್ರೆ ಯಾವ ತರ ನಾವು ಅಂದ್ರೆ ಇದನ್ನ ಎದುರಿಸ್ತು ಅಂದ್ರೆ ಸೊ ಅವ್ರು ಆನ್ಲೈನ್ ದಾಗ ಬರಲಿ ಯಾವುದೇ ವಿಚಾರ ಬರಲಿ ನಮ್ದು ಕ್ವಾಲಿಟಿ ವೈ ನಂಬರ್ ಒನ್ ಇದೀವಿ ರೀ, ರೇಟಲ್ಲಿ ಕಡಿಮೆ ಇದೀವಿ. ಸೊ ನಾವು ಅವಶ್ಯಕತೆ ಬಿದ್ದರೆ ಇನ್ನೂ ಏನೇನು ಕಂಪನಿ ಕೆಲವೊಂದನ್ನು ಸ್ಟ್ರಾಟಜಿ ನಾವು ಓಪನ್ ಆಗಿ ಹೇಳೋಕ್ಕಾಗೋದಿಲ್ಲ ಬಿಸ್ನೆಸ್ ಆ್ಯಂಗಲಲ್ಲಿ. ಸೊ ಮಾಡಿ ಅಮೂಲನು ಕರ್ನಾಟಕದಲ್ಲಿ ನಂದಿನಿ ಭಾಳ ಸ್ಟ್ರಾಂಗ್ ಇದೆ. ನಿಮ್ಗೆ ಹೇಳ್ತೀನಿ ಬೆಂಗಳೂರಲ್ಲಿ ಇಷ್ಟು ಸ್ಟ್ರಾಂಗ್ ಇದೆಯಲ್ಲ ನಂದಿನಿ ರೀ. ಸೊ ಅಲ್ಲಿ ಇವತ್ತು ಸುಮಾರು 22 ಲಕ್ಷ ಲೀಟ್ರ್ ಹಾಲು ನಾವು ಪ್ಯಾಕೆಟಲ್ಲಿ ಸೇಲ್ ಮಾಡ್ತಾಯಿದ್ವಿ ಅಂದ್ರೆ ಅಷ್ಟು ಸ್ಟ್ರಾಂಗ್ ಮಾರ್ಕೆಟು. ಈಗೆಲ್ಲರೂ ತುಪ್ಪ ಬೆಣ್ಣೆ ಶಾರ್ಟೇಜ್ ಆಗ್ತೈತಿಲ್ಲ ಅಂದರು, ಹಾಲಿನ ಪ್ರಮಾಣ ಸ್ವಲ್ಪ ಕಡಿಮೆ ಆದಾಗ ಶಾರ್ಟೇಜ್. ಈಗ ಸಪೋಸ್ ಡಿಮಾಂಡ್ ನಮ್ಮ ನಿಮ್ಮ ಡಿಟೇಲ್ ಎಲ್ಲ ಅಂಕಿ ಸಂಖ್ಯೆನೂ ರೈಟಿಂಗಾಗಿ ಕೊಡ್ತೀನಿ. ಸೊ ಈಗ ಹೋದ ಸಲ ಫೆಬ್ರವರಿಯಲ್ಲಿ 1900 ಮೆಟ್ರಿಕ್ ಟನ್ ಡಿಮಾಂಡ್ ಇತ್ತು ತುಪ್ಪಕ್ಕೆ, ನಾವು 1300 ಸಪ್ಲೈ ಆಯಿತು. ಸೊ ಅಲ್ಲಿ ಶಾರ್ಟೇಜ್ ಅಂದರೆ ಹಾಲು ಬಂದಾಗ ಪೌಡ್ರ್ ಆಗಕ್ಕೆ ಸ್ವಲ್ಪ ಸಮಸ್ಯೆ ಆಯಿತು. ಈ ಸ್ಕೂಲ್ ಮಕ್ಕಳಿಗೇನೋ ಎಲ್ಲ ನಾವು ಅದನ್ನು ಸ್ಕೀಮ್ ಕಂಟಿನ್ಯೂ ಮಾಡಬೇಕಾಗ್ತದೆ. ಯಾಕಂದರೆ ನಾವು ತುಪ್ಪ ಬೆಣ್ಣೆ ಮಾಡಬೇಕಂದ್ರೆ ಹಾಲನ್ನು ಕನ್ವರ್ಷನ್ ಮಾಡಿ ನಾವು ಪೌಡ್ರ್ ಮಾಡಿದಾಗ ನೆಕ್ಸ್ಟ್ ಅದನ್ನು ಮಾಡ್ತೀವಿ. ಒಂದೊಂದು ಸಲ ಪೌಡ್ರ್ ಮಾಡೋಕ್ಕೆ ಪ್ರಾಬ್ಲಮ್ ಆದಾಗ ಮುಂದಿನ ಎಲ್ಲ ಬೈ ಪ್ರಾಡಕ್ಟ್ಗೆ ಹೊಡೆತ ಬೀಳುತ್ತೆ. ಸೊ ಮುಂದಿನ ದಿನಮಾನದಲ್ಲಿ ಏನೂ ಆಗಿದಾಗ ನಂದಿನಿ ಸ್ಟ್ರಾಂಗ್ ಇದೆ. ಇವತ್ತು 75 ಲಕ್ಷ 52 ಸಾವಿರ ಲೀಟ್ರ್ ಹಾಲು ಕರೆಕ್ಟ್ ಮಾಡಿದ್ವಿ. ಹತ್ರ ನಾನು ಏನಿಲ್ಲ ಅವ್ರು ಇದಾಗ ಮೊಸರು 4-5 ಲಕ್ಷ ಲೀಟ್ರ್ ಮೊಸರು ಮಾರ್ತಿದ್ರೆ ಇವತ್ತೆಲ್ಲ 8-9 ಲಕ್ಷ ಮಾರ್ತಾ ಇದೆ. ಸೊ ಮಾರ್ಕೆಟ್ ಭಾಳ ಜಂಪ್ ಆಗಿದೆ ಹಾಲಿಂದು ಮತ್ತೊಂದು ಅಂದರೆ ನಂದಿನಿ ಬಗ್ಗೆ ಜನಕ್ಕೆ ವಿಶ್ವಾಸ ಬಂದಿದೆ, ಕಾನ್ಫಿಡೆನ್ಸ್ ಇದೆ, ಕ್ವಾಲಿಟಿ ಬಗ್ಗೆ ಚೆನ್ನಾಗಿ ಅವ್ರಿಗೆ ವಿಶ್ವಾಸ ಇದೆ. ಅಮೂಲ್ ಪ್ರಾಡಕ್ಟ್ಗಳನ್ನು ಹೆಚ್ಚು ಮುಂದೆ ಬಿಡ್ತಾ ಇದ್ದಾರೆ, ನಂದಿನಿಯನ್ನು ಕೂಗಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಉದ್ದೇಶಪೂರ್ವಕವಾಗಿ ಏನು ಬ್ಯಾಂಕ್ಗಳನ್ನು ಮಾರಾಟ ಮಾಡಿದರು, ವಿಲೀನ ಮಾಡಿದರು, ಅದೇ ರೀತಿಯಾಗಿ ಈ ಕುತಂತ್ರ ಇಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ಭಾಳ ಚರ್ಚೆ ಆಗ್ತಾ ಇದೆ. ಈ ವಿಚಾರ ಇಲ್ಲಿಲ್ಲ ಈಗ ನೋಡಿ ಏನಿಲ್ಲ, ನಾನು ನಮ್ಮದು NMP ಅಂದರೆ ನಂದಿನಿ ಮಿಲ್ಕ್ ಪ್ರಾಡಕ್ಟು ಏನು ಬೆಂಗಳೂರಲ್ಲಿ ನಾವು ತಯಾರು ಮಾಡ್ತೀವಿ. ನಾವೊಂದು ಕಡೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ ರೀಚ್ ಆಗೋಕ್ಕೆ ಸ್ವಲ್ಪ ಮೊದಲಿಂದ ಅಲ್ಲಿ ಪ್ರಾಬ್ಲಮ್ ಇದೆ. ಸೊ ಅಂದರೆ ಈಗ ನಾವೊಂದು ಡಿಮಾಂಡ್ ಏನು ಬರ್ತಿಲ್ಲ, ಡಿಮಾಂಡ್ ತಕ್ಕಂಗೆ ಸಪ್ಲೈ ಮಾಡೋಕ್ಕೂ ಹಿಂದೂ ಆಗ್ತಲ್ಲ. ಈಗ ನಾವು ಅದಕ್ಕೋಸ್ಕರ ಬೇರೆ ಕಡೆ ಉತ್ತರ ಕರ್ನಾಟಕ ಒಂದು ಬೇರೆ ಪ್ಲ್ಯಾಂಟ್ ಹಾಕ್ಕೊಂಬಿಟ್ಟು ಉತ್ತರ ಕರ್ನಾಟಕ 10 ಜಿಲ್ಲೆ ಮಹಾರಾಷ್ಟ್ರ ಗೋವಾಕ್ಕೆ ಒಂದು ಮಾಡಿಬಿಟ್ಟು ಇಲ್ಲಿ NMP ಪ್ರಾಡಕ್ಟ್ ಮಾಡಬೇಕು. ನೀವು ಹೇದಂಗೆ ನಮ್ಮದು ಸಪ್ಲೈ ಅಂದರೆ ಇವತ್ತು ಯಾವುದೋ ಒಂದು ಇಂಡೆಂಟ್ ಬರ್ತೈತೆ ನಮಗೆ ಇಷ್ಟು ಬೇಕಂದಾಗ ಸ್ವಲ್ಪ ಕಳ್ಸಾಕಿ ಇವ್ರಿಗೆ ತೊಂದರೆ ಆಗ್ತೈತೆ ಪ್ರೊಡಕ್ಷನ್ ಮಾಡೋಕ್ಕೆ. ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮುಂದಿನ ದಿನಮಾನದಲ್ಲಿ, ಯಾಕಂದ್ರೆ ನಾವು ಹೆಚ್ಚು ಬೈ ಪ್ರಾಡಕ್ಟ್ ಜಾಸ್ತಿ ಎಷ್ಟು ಮಾಡ್ತೀವಿ ಅಷ್ಟು ಲಾಭ ನಮ್ಗೆ ಜಾಸ್ತಿ ಇದೆ. ಹಾಲು ಮಾರಿ ಮಾರ್ಜಿನ್ ಕಡಿಮೆ ಇದೆ. ನೀವು ತುಪ್ಪ ಬೆಣ್ಣೆ ಅಥವಾ ಯಾವುದೋ ಒಂದು ಬೇರೆ ಪ್ರಾಡಕ್ಟ್ ತಯಾರು ಮಾಡಿ ಮಾರಿಬಿಟ್ರೆ ರೇಟ್ ಜಾಸ್ತಿ ಬರುತ್ತೆ ಸಿಗುತ್ತೆ. ಅದು ಬಂದ ನಮ್ಮ ರೈತರಿಗೆ ಕೊಡೋಕೆ ಅನುಕೂಲ ಆಗುತ್ತೆ. ನಾವು ಮುಂದಿನ ದಿನಮಾನದಲ್ಲಿ ನಮ್ಮ ಪ್ರಾಡಕ್ಟಲ್ಲಿ ಯಾವತ್ತು ನೀವು ಡಿಮಾಂಡ್ ಕೇಳಿದಂಗೆ ಇಮಿಡಿಯೇಟ್ ಸಪ್ಲೈ ಮಾಡೋಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ.